ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಆತ್ಮೀಯರೇ ಎಲ್ಲ ಅರ್ಜಿನಿನ್ ಅನ್ನುವಂಥ ಒಂದು ಮ್ಯಾಜಿಕಲ್ ಒಂದು ಜಾದು ಆಹಾರದ ಬಗ್ಗೆ ಇವತ್ತು ಹೇಳಲಿಕ್ಕೆ ಹೊರಟಿದ್ದೇವೆ ಎಲ್ಲ ಅರ್ಜಿನಿನ್ ಇದು ಏನು ಮಾಡುತ್ತೆ ಇದು ಹೇಗೆ ಸಿಗುತ್ತೆ ಯಾವ ಥರ ನಾವು ತೆಗೆದುಕೋಬೇಕು ಇದ್ರ ಬಗ್ಗೆ ನಾವು ತಿಳಿಸ್ಲಿಕ್ಕೆ ಹೊರಟಿದ್ದೇವೆ ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಟೆಲಿಗ್ರಾಮ್ ಲಿಂಕ್ ಇದೆ ಅದು ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸ್ ಕಳಿಸ್ತೇವೆ ಉಚಿತವಾಗಿರುತ್ತೆ ಆ ಸರ್ವಿಸ್ ಹಾಗೆಯೇ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಆನ್ಲೈನ್ ಕನ್ಸಲ್ಟೇಷನ್ಗೋಸ್ಕರ ತಾವು ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿದರೆ ಒಂದು ಅಥವಾ ಎರಡು ದಿವಸ ನಮ್ಮ ವೈದ್ಯರೇ ತಮಗೆ ಕರೆ ಮಾಡ್ತಾರೆ ವೈದ್ಯರೊಂದಿಗೆ ಮಾತನಾಡಿ ತಮ್ಮ ಖಾಸಗಿ ಸಮಸ್ಯೆಗಳನ್ನು ಹಂಚಿಕೊಂಡು ಖಂಡಿತವಾಗಿ ನಿಮ್ಮ ಮನೆಗೆ ಔಷಧಿಗಳನ್ನು ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ಎರಡರ ಪ್ರಯೋಜನವನ್ನು ಪಡ್ಕೊಳ್ಳಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಎಲ್ ಅರ್ಜಿನಿನ್ ಎಸ್ ಮೇಡಮ್ ಇವತ್ತು ಡಾಕ್ಟರ್ ಜಿನು ಆಂಟೋನಿಯೋ ನಮ್ಮ ಜೊತೆ ಇದ್ದಾರೆ ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರದ ಪ್ರಕೃತಿ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೆಯೇ ನಮ್ಮ ರೆಸಿಡೆನ್ಷಿಯಲ್ ಮೆಡಿಕಲ್ ಆಫೀಸರು ಆಗಿರುವಂಥ ಡಾಕ್ಟರ್ ಜಿನು ಆಂಟೋನಿಯೋ ಡಾಕ್ಟ್ರೇ ಎಲ್ಲಾರ್ಜಿನ್ ಅಂದರೆ ಅದೊಂದು ಅಮೈನೋ ಆ್ಯಸಿಡ್ಸ್ ಇದೆ. ಸೊ ಈ ಅಮೈನೋ ಆ್ಯಸಿಡ್ದು ಫಂಕ್ಷನ್ಗೆ ಏನಂದು ನೋಡಿದರೆ ಅದು ಫಂಕ್ಷನ್ ಸ್ಟಾರ್ಟ್ ಆಗೋದು ನಮ್ಮ ಬಾಡಿಯಲ್ಲಿ ಅದು ಬಂದ ಮೇಲೇ. ಸೊ ಬಂದ ಮೇಲೆ ಏನಾಗುತ್ತೆ ಅದ್ರದ ಮೇಲೆ ಡಿಪೆಂಡೆಡ್ ಇರುತ್ತೆ. ಸೊ ಎಲ್ಲಾರ್ಜಿನ್ ನಮ್ಮ ಬಾಡಿಯಲ್ಲಿ ಬಂದು ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಆದಮೇಲೆ ಅದು ನೈಟ್ರಿಕ್ ಆಕ್ಸೈಡ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಎಲ್ಲಾರ್ಜಿನ್ ಡೈರೆಕ್ಟ್ ಅಲ್ಲ, ಈ ಎಲ್ಲಾರ್ಜಿನಿಂದ ಪ್ರೊಡ್ಯೂಸ್ ಆಗುವ ನೈಟ್ರಸ್ ಆಕ್ಸೈಡಿಂದಾನೇ ನಮ್ಮ ಬಾಡಿಯಲ್ಲಿ ಸುಮಾರು ಬೆನಿಫಿಟ್ಸ್ ಇರೋದು. ನೈಟ್ರಿಕ್ ಆಕ್ಸೈಡು ಸ್ಮೂತ್ ಮಸಲ್ಸ್ ಕರೆಕ್ಟ್ ಆಗಿ ವರ್ಕ್ ಆಗಲಿಕ್ಕೆ, ಎಸ್ಪೆಷಲ್ ರಕ್ತನಾಳಗಳು ಅಗಲ ಹಾಗೂ ಸಂಕುಚಿತ ವಿಕಸನ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಿಪಿ ಹತೋಟಿಗೆ ಹೆಲ್ಪ್ ಮಾಡುತ್ತೆ. ಹೌದು ಹೌದು. ಸೊ ಈ ನೈಟ್ರಿಕ್ ಆಕ್ಸೈಡ್ ಇದು ಬೆನಿಫಿಟ್ಸ್ ಇಲ್ಲ ಅಂದ್ರೆ ನಮ್ಮ ಬಾಡಿಯಲ್ಲಿ ಏನೇನೆಲ್ಲ ಚೇಂಜಸ್ ಮಾಡುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಫಂಕ್ಷನ್ ಸರ್ ಹೇಳಿದ ಪ್ರಕಾರ ಅದು ನಮ್ದು ಆರ್ಟರೀಸ್ ಅದು ರಿಲ್ಯಾಕ್ಸ್ ಮಾಡುತ್ತೆ. ಸೊ ಹೈ ಬಿಪಿ ಇರುವವರಿಗೆ ತುಂಬಾ ವ್ಯಾಸ ಕನ್ಸ್ಟ್ರಿಕ್ಷನ್ ಇರುತ್ತೆ. ಸೊ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ಸೊ ಆ ಸ್ಮೂತ್ ಆರ್ಟರೀಸ್ ಅನ್ನ ರಿಲ್ಯಾಕ್ಸ್ ಮಾಡಲಿಕ್ಕೆ ನಮಗೆ ನೈಟ್ರಸ್ ಆಕ್ಸೈಡ್ ಬೇಕು. ಸೊ ನಾವೀಗ ಹೇಳ್ತೀವಿ ಹೈ ಬಿ ಪಿ ಇರುವವರು ಒಂದು ಗ್ಲಾಸು ಬೀಟ್ರೂಟ್ ಜ್ಯೂಸ್ ಕುಡಿದ್ರೆ ಅವ್ರದ್ದು ಬಿ ಪಿ ಆಟೋಮ್ಯಾಟಿಕಲಿ ಒನ್ ಆರ್ ದಿ ಟೂ ವೀಕ್ಸಲ್ಲಿ ನಾರ್ಮಲಿಗೆ ಬರುತ್ತೆ ಅಂದರೆ ಪ್ರೀ ಹೈಪರ್ ಟೆನ್ಷನ್ ಸ್ಟೇಜಲ್ಲಿ ಇರುವವರಿಗೆ. ಅದು ಏನಕ್ಕೆ ಅಂದರೆ ಬೀಟ್ರೂಟ್ ಇಸ್ ದಿ ರಿಚೆಸ್ಟ್ ಸೋರ್ಸ್ ಆಫ್ ಎಲ್ಆರ್ಜಿನಿನ್. ಸೊ ಅದರದೇ ಎಲ್ಆರ್ಜಿನಿನ್ ಇರುವ ಈ ಬೀಟ್ರೂಟು ನಾವು ಕುಡಿದು ಅದು ನೈಟ್ರಿಕ್ ಆಕ್ಸೈಡ್ ಆಗಿ ಪ್ರೊಡ್ಯೂಸ್ ಆಗಿ ಈ ಥರ ಆರ್ಟರೀಸ್ ವ್ಯಾಸೋಡೈಲೇಟ್ ಆಗುತ್ತೆ, ಅದರಿಂದ ಬಿ ಪಿ ಕಂಟ್ರೋಲಿಗೆ ಬರುತ್ತೆ. ಸೆಕೆಂಡ್ ಫಂಕ್ಷನ್ ಯಾವುದಂತ ನೋಡಿದರೆ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗಿರುವ ಫ್ರೀ ರ್ಯಾಡಿಕಲ್ಸ್. ಸೊ ಫ್ರೀ ರ್ಯಾಡಿಕಲ್ಸ್ ಅದು ಹೆಂಗೆ ಸೆಲ್ ಡ್ಯಾಮೇಜ್ ಆಗುತ್ತೆ ಅಂತೆಲ್ಲ ನಾವು ಮುಂಚೆ ಸುಮಾರು ವೀಡಿಯೋಸಲ್ಲಿ ನಿಮ್ಮ ಹತ್ರ ಹೇಳಿದ್ದೀವಿ. ಸೊ ಈ ಥರ ಪ್ರೊಡ್ಯೂಸ್ ಆಗಿರುವ ಫ್ರೀ ರ್ಯಾಡಿಕಲ್ಸನ್ನು ಕಡಿಮೆ ಮಾಡಲಿಕ್ಕೆ ಈ ಎಲ್ಆರ್ಜಿನಿನ್ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಂತೂ ಪವರ್ಫುಲ್ ಆಗಿರುವ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದೆ ಈ ಎಲ್ಆರ್ಜಿನಿನ್. ಥರ್ಡ್ ಯಾವುದನ್ನು ನೋಡಿದರೆ ನಮ್ಮದು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ದು ಆಕ್ಸಿಡೇಷನ್. ಸೊ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಆಕ್ಸಿಡೈಸ್ಡ್ ಆಗಿ ಈ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಅದರಿಂದಾನೇ ಪ್ರಾಬ್ಲಮ್ ಆಗೋದು. ಸೊ ಎಲ್ ಡಿ ಎಲ್ ಜಾಸ್ತಿ ಆಗಿದೆ ಅಂತ ನೋಡಿಬಿಟ್ಟು ನಮ್ಮ ಕೊಲೆಸ್ಟ್ರಾಲ್ ಇದೆ ಅಂತ ನಮಗೆ ಭಯ ಬರಬಾರ್ದು. ಎಲ್ ಡಿ ಎಲ್ ಏನೇನು ಸುಮಾರು ಟೈಪ್ಸ್ ಇದೆ. ಸೊ ಎಲ್ ಡಿ ಎಲ್ ಯಾವಾಗ ಎಲ್ ಡಿ ಎಲ್ ಯಾವಾಗ ಆಕ್ಸಿಡೈಸ್ಡ್ ಆಗುತ್ತೆ ಆವಾಗಲೇ ನಮಗೆ ನಮ್ಮದು ಆರ್ಟರೀಸ್ಗೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಉದಾಹರಣೆಗೆ ತೈಲ ಇದೆ, ತೈಲ ಇದ್ರೆ ತೊಂದರೆ ಇಲ್ಲ, ತೈಲವನ್ನು ಬಿಸಿ ಮಾಡಿ ಫ್ರೈಡ್ ಫುಡ್ ಅಂತ ತಿಂದಾಗ ಅದು ತೊಂದರೆ ಮಾಡುತ್ತೆ. ಅದೇ ಥರ ಎಲ್ ಡಿ ಎಲ್ ತೊಂದರೆ ಇಲ್ಲ, ಎಲ್ ಡಿ ಎಲ್ ಆಕ್ಸಿಡೈಸ್ ಆಗಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರ ಎಲ್ ಡಿ ಎಲ್ ಆಕ್ಸಿಡೇಷನ್ ಪ್ರಿವೆಂಟ್ ಮಾಡುತ್ತೆ ಈದ ನಮ್ಮದು ಎಲ್ಆರ್ಜಿನಿನ್. ಸೊ ಈ ಥರ ಸುಮಾರು ಫಂಕ್ಷನ್ಸ್ ಇದೆ ಎಲ್ಆರ್ಜಿನಿನ್ಗೆ. ಸೊ ಈ ಎಲ್ ಆರ್ಜಿನಿನ್ ನಮಗೆ ಇನ್ನು ಯಾವುದು ಫುಡ್ಸಿಂದ ಸಿಗುತ್ತೆ ಅಂತ ನೋಡೋಣ. ಫಸ್ಟ್ ನಾನು ಹೇಳಿದ್ದು ಬೀಟ್ರೂಟ್. ಸೊ ಬೀಟ್ರೂಟ್ ಇಸ್ ದಿ ಹೈಯೆಸ್ಟ್ ರಿಚೆಸ್ಟ್ ಸೋರ್ಸ್ ಆಫ್ ಎಲ್ ಆರ್ಜಿನಿನ್. ಸೆಕೆಂಡ್ ಯಾವುದನ್ನು ನೋಡಿದರೆ ನಾನ್ ವೆಜ್ ಊಟ ಮಾಡ್ತೀವಿ ಅಂದರೆ ಅವರಿಗೆ ರಿಚೆಸ್ಟ್ ಸೋರ್ಸ್ ಇರೋದು ಚಿಕನ್, ಮೀಟ್, ಪಾರ್ಕ್. ಸೊ ಈ ಮೂರದಲ್ಲಿ ರಿಚ್ ಎಲ್ ಆರ್ಜಿನಿನ್ ತುಂಬ ಇರುತ್ತೆ. ಸೊ ಸಸ್ಯಾಹಾರಿಗಳು ನೋಡಿದರೆ ಸೀಡ್ಸ್ ಮತ್ತು ನಟ್ಸು. ಸೀಡ್ಸಲ್ಲಿ ಈ ಸನ್ಫ್ಲವರ್ ಸೀಡ್ಸ್, ಅದಕ್ಕೆ ಸೂರ್ಯಕಾಂತಿ ಬೀಜಗಳು, ಕುಂಬಳಕಾಯಿ ಬೀಜಗಳು, ಪಂಪ್ಕಿನ್ ಬೀಜ, ಕರ್ಬೂಜ ಬೀಜಗಳು, ಈ ಬೀಜದಲ್ಲಿ ಎಲ್ಲ ತುಂಬ ಎಲ್ಆರ್ಜಿನಿನ್ ಇದೆ. ನಟ್ಸಲ್ಲಿ ಮೇಯ್ನ್ ಆಗಿ ವಾಲ್ನಟ್ಸ್ ಮತ್ತು ಆಲ್ಮಂಡ್ಸ್. ವಾಲ್ನಟ್ಸ್ ರಿಚೆಸ್ಟ್ ಸೋರ್ಸ್. ಸೆಕೆಂಡ್ ಯಾವುದನ್ನು ನೋಡಿದರೆ ಆಲ್ಮಂಡ್ಸ್ ಮತ್ತು ಶೇಂಗಾ. ಶೇಂಗಾ ಎಲ್ಲ ತುಂಬ ಚೀಪ್ ಇದೆ, ಬಟ್ ಆದ್ರೂ ಅದರಲ್ಲಿ ತುಂಬ ನ್ಯೂಟ್ರಿಯನ್ಸ್ ಇದೆ. ಸಹಾಯ ಆಗುತ್ತೆ. ಥರ್ಡ್ ಯಾವುದನ್ನು ನೋಡಿದರೆ ಬೀನ್ಸ್. ಬೀನ್ಸಲ್ಲಿ
ಸೋಯಾಬೀನ್ಸ್ ಎಸ್ಪೆಷಲಿ ಸೋಯಾಬೀನ್ಸ್ ಮತ್ತು ಹೆಸರು ಕಾಳು ಮೊಳಕೆ ಕಾಳು ಸೊ ಈ ಥರ ಕಾಳುಗಳಲ್ಲಿ ಎಲ್ಲ ನಿಮಗೆ ಸ್ಮಾಲ್ ಸ್ಮಾಲ್ ಕ್ವಾಂಟಿಟಿ ಎಲ್ಲ ಅರ್ಜಿನಿನ್ ಸಿಗುತ್ತೆ. ಸೊ ಸಸ್ಯಾಹಾರಿಗಳಿಗೆ ನಾನು ರೆಕಮೆಂಡ್ ಮಾಡೋದು ಮೇಯ್ನಾಗಿ ಎಲ್ಲ ಅರ್ಜಿನಿಂದ ಸಪ್ಲಿಮೆಂಟ್ಸ್ ಬರುತ್ತೆ. ಸೊ ಆ ಸಪ್ಲಿಮೆಂಟ್ಸ್ ನೀವು ತಗೊಂಡ್ರೆ ನೀವು ಇದೆಲ್ಲ ಒಂದು ಹಾಫ್ ಕೆ ಜಿ 1 ಕೆ ಜಿ ಎಲ್ಲ ತಗೊಂಡ್ರೆ ಅಷ್ಟೇ ನಮ್ಮ ಬಾಡಿಗೆ ಎಷ್ಟು ಪರ್ಸೆಂಟೇಜ್ ಬೇಕು ಅಷ್ಟೇ ಆಗೋದು. ಸೊ ಅದು ತಗೊಳ್ಳಿಕ್ಕೆ ಆಗಲ್ಲ ಅಂದರೆ ಬೆಟರ್ ಏನಾದ್ರು ಅಲರ್ಜಿನಿನ್ ಸಪ್ಲಿಮೆಂಟಿಗೆ ಹೋಗೋದು. ಸೊ ಸಪ್ಲಿಮೆಂಟ್ಸು ನಮ್ಮದು ಆಲ್ಫಾ ನ್ಯಾಚುರಲ್ ಅಲರ್ಜಿನಿನ್ ಸಪ್ಲಿಮೆಂಟ್ ಅವೈಲೇಬಲ್ ಇದೆ. ಅದು ಬೆಳಗ್ಗೆ ಒಂದು ನೈಟು ಒಂದು. ಈ ಥರ ತಗೊಳ್ಳೋದ್ರಿಂದ ನಿಮ್ಮದು ವ್ಯಾಸೋ ಡೈಲಟೇಷನ್ಸ್ ಅದು ಬಿ ಪಿ ಇರುವರು ಇಲ್ಲಾಂದರೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇಲ್ಲಾಂದರೆ ಗ್ರೋತ್ ಪ್ರಾಪರ್ ಆಗ್ತಾ ಇಲ್ಲ ಗ್ರೋತ್ ಹಾರ್ಮೋನ್ ಇಂಪ್ರೂವ್ ಮಾಡುತ್ತೆ. ಸೊ ಆ ಥರ ನಿಮ್ಮರಿಕೆ ಸಮಸ್ಯೆ ಇದ್ದಂಥವರಿಗೆ ಲೈಂಗಿಕ ನಿರಾಸಕ್ತಿ ಇದ್ದಂಥವರಿಗೆ ಅಲರ್ಜಿನಿನ್ ತುಂಬ ಸಹಾಯ ಮಾಡುತ್ತೆ. ಸೊ ಹಾಗೆಯೇ ಹೃದಯದ ಸಮಸ್ಯೆ ಇದ್ದವರು ಇರ್ಬೋದು ಅಥವಾ ಬಿ ಪಿ ಜಾಸ್ತಿ ಇದ್ದವರು ಇರ್ಬೋದು ಅವರಿಗೆ ಆಲ್ಫಾ ನ್ಯಾಚುರಲ್ ಅಲರ್ಜಿನಿನ್ ಬೆಳಗ್ಗೆ ಒಂದು ಸಂಜೆ ಒಂದು ತೆಗೆದುಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಸಹಾಯ ಆಗುತ್ತೆ. ಅಲರ್ಜಿನನ್ನು ತಾವು ಪ್ರತಿನಿತ್ಯ ದಿನ ಒಂದು ಅಥವಾ ಎರಡು ತೆಗೆದುಕೊಳ್ತಾ ಬನ್ನಿ, ಅದರ ಸಂಪೂರ್ಣ ಪ್ರಯೋಜನ ಪಡ್ಕೊಳ್ಳಿ. ಅದರ ಪ್ರಾಮುಖ್ಯತೆಯನ್ನು ಮೇಡಮ್ ಅವರು ಭಾಳ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಅಲರ್ಜಿನಿನ ಪ್ರಯೋಜನ ಪಡ್ಕೊಳ್ಳೋಣ ಅನ್ನುವಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ, ಹೆಚ್ಚೆಚ್ಚು ಜನರಿಗೆ ತಲುಪಿಸಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೇಡಮ್ ಅವರಿಗೆ ಧನ್ಯವಾದಗಳು, ತಮಗೂ ವಂದನೆಗಳು.